ಬಂಧುಗಳೇ ನಮಸ್ಕಾರ ನಾನು ಲಿಂಗೇಗೌಡ ಎಸ್ ಎಚ್ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ನಾನೀಗ ಮೈಸೂರು ಮಂಡ್ಯದಿಂದ ಮೈಸೂರು ಬರುವಂತ ಚೆಕ್ ಪೋಸ್ಟ್ ಅಲ್ಲಿ ಇದ್ದೀನಿ ಸೋ ನಾನು ಮೈಸೂರಿಗೆ ಹೋಗ್ತಾ ಇದ್ದೆ ಪ್ರಚಾರಕ್ಕೆ ಅಂತ ಹೇಳಿ ಪರವಾಗಿಲ್ಲ ಇದೆಲ್ಲ ಇದು ಮಾಡ್ತಾ ಇದ್ದಾರೆ ಸೋ ಎಲ್ಲ ವೆಹಿಕಲ್ಗಳು ತಡೀತಾ ಇದ್ದಾರೆ ಸರ್ ಮತ್ತೀಗ ಕೆಲವು ವೆಹಿಕಲ್ಗಳೆಲ್ಲ ಹೋಗ್ತಾ ಇದ್ದಾವೆ ನಮಸ್ ನಮಾಜು ಎಲ್ಲ ಚೆಕಿಂಗ್ ಮಾಡ್ತಾ ಜಸ್ಟ್ ಈಗ ಒಂದು 10 ನಿಮಿಷದಲ್ಲೇ ರೆಸ್ಟ್ ಮಾಡಿ ಅಲ್ಲ ನೀವು ರೆಸ್ಟ್ ಮಾಡ್ತೀರಾ ಮಾಡ್ತೀರಲ್ಲ ಬೇರೆ ಪ್ರಶ್ನೆ ಇಲ್ಲ ಸಮಸ್ಯೆ ಇಲ್ಲ ನಾನೀಗ ನಾವೆಲ್ಲ ಕೆಆರ್ಎಸ್ ಪಕ್ಷದವರು ಅಲ್ಲಲ್ಲಲ್ಲಿ ಬಂದು ಮಾಡ್ತಾ ಇದ್ದಾರೆ ಏನು ಕತೆ ಅಂತ ನೋಡೋದು ಅಷ್ಟೇ ನಾವೇನು ನಿಮಗೇನು ಇದು ಮಾಡಬೇಕು ಅಂತ ಹೇಳುವಂತದ್ದು ನಮಗೆ ಏನು ಅಧಿಕಾರ ಇಲ್ಲ ಆದರೆ ಬಂಧುಗಳೇ ಇದು ಚೆಕ್ ಪೋಸ್ಟ್ ಇದು ಯಾವ ಚೆಕ್ ಪೋಸ್ಟ್ ಏನಿದು ಚೆಕ್ ಪೋಸ್ಟ್ ಹೆಸರು ಚೆಕ್ ಪೋಸ್ಟ್ ಹೆಸರು ಏನಿದು ಬೈಪಾಸ್ ಮಣಿಪಾಲ್ 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 ಚೆಕ್ ಪೋಸ್ಟ್ ಅಲ್ಲಿ ಇದಿನೆ ಹಲವಾರು ವೆಹಿಕಲ್ ಗಳು ಹೋಗ್ತಾ ಇದಾವೆ ಹೋಗ್ಲೇ ಅದು ಬೇರೆ ಎಲ್ಲಾ ವೆಹಿಕಲ್ ಗಳನ್ನು ತಡೆದು ತಪಾಸಣೆ ಮಾಡೋದು ಕಷ್ಟ ಅಂತ ಅನ್ನೋದು ನನಗೂ ಗೊತ್ತಿದೆ ನಾನು ಯಾಕೆಂದ್ರೆ ನಾನು ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡಿದವನು ಆದರೆ ಸಮಸ್ಯೆ ಇರೋದು ಈಗಾಗಲೇ ರಾಜಕೀಯ ಪಕ್ಷಗಳು ಪ್ರತಿಯೊಂದು ರ್ಯಾಲಿಗೂ 16,000 ಜನ ಸೇರಿಸಿ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು ಆ ಕಾರ್ಯಕ್ರಮಕ್ಕೆ ಬಂದವರಿಗೆ ಹಣ ಹಂಚುವಂತದ್ದು ಎಂಡ ಹಂಚುವಂತದ್ದು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ ಈ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿಂದ ಬರ್ತಾ ಇದೆ ನಾವು ಪ್ರಶ್ನೆ ಹಾಕೊಳ್ಳಬೇಕು ಇಡೀ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದ ನಾಲ್ಕು ಮೂಲೆಗಳಲ್ಲಿ ಅಥವಾ ಮೇನ್ ಹೆದ್ದಾರಿಗಳಿರುವಂತಹ ದಾರಿಗಳಲ್ಲಿ ಆ ದಾರಿಗಳಲ್ಲಿ ಚೆಕ್ ಪೋಸ್ಟ್ ಗಳಿದಾವೆ ಇಷ್ಟೆಲ್ಲ ಚೆಕ್ ಪೋಸ್ಟ್ ಗಳಿದ್ದಾಗಲೂ ಕೂಡ ನೂರಾರು ಕೋಟಿ ಸಾವಿರಾರು ಕೋಟಿ ಹಣ ಎಲ್ಲಿಂದ ಹರಿದಾಡ್ತಾ ಇದೆ ಅಂತ ಅನ್ನುವಂತ ಪ್ರಶ್ನೆಯನ್ನು ನಾವೀಗ ಮಾಡ್ಕೊಳ್ಬೇಕಾಗಿದೆ ಅದಕ್ಕೆ ಕೆಆರ್ಎಸ್ ಪಕ್ಷ ಒಂದನ್ನು ಕಂಡುಕೊಂಡಿದೆ ಬಹುತೇಕ ಯಾದಡಿ ಅಧಿಕಾರದಲ್ಲಿರುವಂತಹ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಆಯಕಟ್ಟಿನ ಜಾಗದಲ್ಲಿರುವಂತಹ ಅಧಿಕಾರಿಗಳು ಬಹುಶಃ ಅವರ ವೆಹಿಕಲ್ಗಳಲ್ಲಿ ಹಣ ರವಾನೆ ಆಗ್ತಾ ಇರಬಹುದು ಅದಕ್ಕೆ ನಾನು ಇದೇ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಕೇಳ್ಕೊತೀನಿ ಮನವಿ ಮಾಡ್ತೀನಿ ನೀವು ಕೇವಲ ಒಂದು ಸ್ಟ್ಯಾಗ್ನೆಂಟ್ ಆಗಿರುವಂತಹ ಚೆಕ್ ಪೋಸ್ಟ್ ಗಳನ್ನ ಅಷ್ಟೇ ಅಲ್ಲ ಮೊಬೈಲ್ ಚೆಕ್ ಪೋಸ್ಟ್ ಗಳನ್ನ ಇಡಿ ಹೌದು ನೀವು ಮೊಬೈಲ್ ಸ್ಕ್ವಾಡ್ ಗಳನ್ನ ಮಾಡಿದಿರಾ ಮೊಬೈಲ್ ಸ್ಕ್ವಾಡ್ ಗಳನ್ನ ಮಾಡಿದ್ರೆ ಅದು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಹಾಗಾಗಿ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುವಂತ ರೀತಿಯಲ್ಲಿ ನೀವು ವ್ಯವಸ್ಥೆಯನ್ನು ರೂಪಿಸಬೇಕು ಹಾಗಾದಾಗ ಮಾತ್ರ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಪಾರದರ್ಶಕವಾದಂತಹ ರೀತಿಯಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ಚುನಾವಣೆಗಳನ್ನ ನೀವು ಮಾಡೋದಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಆಗುತ್ತೆ ಹೊರತು ಇಲ್ಲದೆ ಹೋದ್ರೆ ಸುಮ್ಮನೆ ಶಾಂತಿಯುತವಾಗಿ ಜನಗಳಿಗೆ ಏನು ಮಾರ್ಚ್ ಪಾಸ್ಟ್ ಅನ್ನು ಮಾಡಿಸಿ ಅರೆ ಸೇನಾ ಪಡೆಯನ್ನು ಕರೆಸಿ ಮಾರ್ಚ್ ಪಾಸ್ಟ್ ಮಾಡಿಸೋದು ಬೀದಿಗಳಲ್ಲಿ ಓ ಜನ ಎದುರುಕೊಂಡು ನಾವೇನು ಕೇಳಬಾರ್ದು ಅಂತ ಆಗ್ತಾ ಇದೀವಿ ಹೊರತು ನಮ್ಮ ಪರವಾಗಿ ಅರೆ ಸೇನಾ ಪಡೆ ಬೀದಿಗಿಳಿದಿದೆ ಮತದಾರರು ಭಯಭೀತರಾಗದೇನೆ ನಿರ್ಭೀತರಾಗಿ ಚುನಾವಣೆ ಎದುರಿಸೋದಕ್ಕೆ ಸಿದ್ಧ ಆಗಿ ಅಂತ ಅನ್ನೋದಕ್ಕೆ ನಾವು ಬಂದಿರುವಂತದ್ದು ಅನ್ನುವಂತ ಮಾಹಿತಿಗಳೇ ಇಲ್ಲ ಹಾಗಾಗಿ ಕೆಆರ್ಎಸ್ ಪಕ್ಷ ಮತ್ತು ಕೆಆರ್ಎಸ್ ಪಕ್ಷದ ಸೈನಿಕರು ಈ ರಾಜ್ಯದ ಜನಗಳನ್ನ ಕೇಳ್ಕೊತೀವಿ ಚೆಕ್ ಪೋಸ್ಟ್ ಅಲ್ಲಿರುವಂತಹ ಅಧಿಕಾರಿಗಳು ಪಾಪ ಅವರಿಗೆ ಇತಿಮಿತಿನಲ್ಲಿ ಅವ್ರು ಎಷ್ಟು ಮಾಡೋಕ್ಕಾಗುತ್ತೋ ಮಾಡ್ತಾರೆ ಖಂಡಿತವಾಗಿ ಅವ್ರಿಗೆ ಮಿತಿಗಳಿದ್ದಾವೆ ಎಲ್ಲವನ್ನೂ ಅವ್ರಿಗೆ ಒದಗಿಸ್ಕೊಟ್ಟಿಲ್ಲಾಗಿಲ್ಲ ಆದ್ರೆ ಅವ್ರು ಮಾಡಬೇಕಾಗಿರುವಂತಹ ಕೆಲಸ ನಾವು ಮಾಡಬೇಕಾಗಿರುವಂತಹ ಕೆಲಸ ಅಂತ ಆಲೋಚನೆ ಮಾಡಿ ಎಲ್ಲೆಲ್ಲೆಲ್ಲೆಲ್ಲಿ ಈ ರೀತಿಯಲ್ಲಿ ಹಣ ಹಂಚುವಂಥದ್ದು ಹಣ ಹಂಚಿ ಜನಗಳನ್ನು ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬರುವಂಥದ್ದು ಅದು ನಡೀತಾ ಇದೆಯೋ ಅಂಥ ಸಂದರ್ಭಗಳಲ್ಲಿ ಚುನಾವಣಾ ಆಯೋಗದ ಗಮನಕ್ಕೆ ತನ್ನಿ ನಿಮಗೆ ಚುನಾವಣಾ ಆಯೋಗದ ಗಮನಕ್ಕೆ ತರೋದಕ್ಕೆ ಬೇಕಾಗಿರುವ ಸಂಖ್ಯೆಯಲ್ಲಿ ಚುನಾವಣಾ ಆಯೋಗದ ಸಿಬ್ಬಂದಿ ಇಲ್ಲ ಅಂದರೆ ಕೆಆರ್ಎಸ್ ಪಕ್ಷದ ಗಮನಕ್ಕೆ ತನ್ನಿ ಕೆಆರ್ಎಸ್ ಪಕ್ಷದ ಸಾವಿರಾರು ಜನ ಸೈನಿಕರು ಇವತ್ತಿನಿಂದ ಬೀದಿಗಳಲ್ಲಿದ್ದಾರೆ ಹಾಗಾಗಿ ಅವರ ಗಮನಕ್ಕೆ ತನ್ನಿ ಕೆಆರ್ಎಸ್ ಪಕ್ಷದ ಸೈನಿಕರು ಅನ್ಯಾಯಗಳನ್ನು ಡಿಟೈನ್ ಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮುಂದೆ ತೆಗೆದುಕೊಂಡು ಹೋಗಿ ನಿಲ್ಲಿಸೋದಕ್ಕೆ ಸಿದ್ಧವಾಗಿರ್ತಾರೆ ಹಾಗಾಗಿ ಕೆಲಸ ಮಾಡೋದಕ್ಕೆ ನೀವು ಸಿದ್ಧ ಆಗಬೇಕು ದಯಮಾಡಿ ಕೆಲಸ ಮಾಡೋದಕ್ಕೆ ಸಿದ್ಧ ಆಗಿ ಈ ರಾಜ್ಯದ ಜನ ಸಿದ್ಧ ಆದ್ರೆ
ಯಾರು 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 ಅಲ್ಲಲ್ಲ ಯಾರು ಯಾರು ಅಂತ ಕೇಳ್ತಾ ಇದ್ದೀನಿ ಸರ್ ಅಲ್ಲ ಅವರು ಹೌದಾ ಓಕೆ ಹಾ ಆಮೇಲೆ ಕೇಳ್ಕೊಳ್ಬೇಕು ಜಸ್ಟಿಸ್ ಅಂತ ಹೇಳಿದ್ರೆ ಅವ್ರದ್ದು ಐಡೆಂಟಿಟಿ ಕಾರ್ಡ್ ಕೇಳ್ಬೇಕು ನೀವು ಕೇಳ್ಬೇಕು ಅಲ್ಲಲ್ಲ ಈಗ ಅವ್ರು ಈಗ ಅವ್ರು ಜಸ್ಟಿಸ್ ಅಂತ ಹೇಳಿದ್ರು ಕೊಳ್ಳಲ್ಲ ಐಡಿ ಕಾರ್ಡ್ ಐತಲ್ಲ ಸರ್ ಅವ್ರದ್ದು ಅಲ್ಲ ಐಡಿ ಕಾರ್ಡ್ ಇರ್ಬೋದು ಅಲ್ಲ ಅವ್ರ ಯಾರು ಗನ್ಮ್ಯಾನ್ ಇತ್ತಲ್ಲ ಅಲ್ಲಲ್ಲ ನೀವು ಒಂದು ವಿಚಾರ ಅವ್ರು ಎಲ್ಲಿ ಬರ್ರಿ ಸಬ್ ಇನ್ಸ್ಪೆಕ್ಟರ್ ನೀವು ಸ್ನೇಹಿತರೆ ನಿಮ್ಮ ಹೆಸರು ಈಗ ಅವರು ಚಂದ್ರಶೇಖರ್ ಅವರೇ ಈಗ ಅವರು ನಾ ಜಡ್ಜ್ ಅಂತ ಹೇಳಿದ್ರು ನಾ ಕೇಳಬಾರ್ದು ಅಂತ ಸುಮ್ಮನೆ ಅದೇ ಈಗ ವರ್ಗ ಒಳಗ ಅಲ್ಲಲ್ಲ ಅಲ್ಲಲ್ಲ ಪಾಸ್ ಆಯ್ತು ಅಲ್ಲಲ್ಲ ಸರಿ 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 ಅಲ್ಲ ನಾನು ಹೇಳುದು ನಿಮ್ಮಲ್ಲಿ ನಾನು ಕೇಳ್ಕೊತಾ ಇರೋದು ಏನಂದ್ರೆ ಹಲವಾರು ಜನ ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ ಒಬ್ರು ಗನ್ಮನ್ ಇಟ್ಕೊಂಡು ಸಫಾರಿ ಹಾಕೊಂಡು ಇದು ಅದನ್ನ ಹಾಕೊಂಡು ಕೂತ್ಕೊಳ್ಳೋದು ಸ್ಪೆಷಲ್ ಆಗಿ ಚೆಕ್ ಮಾಡಿದ್ರು ದಯವಿಟ್ಟು ಅದನ್ನ ಚೆಕ್ ಮಾಡಿಸ್ಬೇಕು ಸರ್ಕಾರಿ ವೆಹಿಕಲ್ ಆಮೇಲೆ ಸರ್ಕಾರಿ ವೆಹಿಕಲ್ ಗಳಂತೂ ಬಹಳ ಚೆಕ್ ಮಾಡ್ಬೇಕು ಯಾವ್ದೇ ಅಧಿಕಾರಿ ಅಂತ ಹೇಳಿದ್ರೆ ನಮ್ಮ ಕಂಪೌಂಡ್ ಸರ್ ಹೇಳಿದ್ದಾರೆ ಕಡ್ಡಾಯವಾಗಿ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಾ ವೆಹಿಕಲ್ ಚೆಕ್ ಮಾಡ್ತಾ ಇದ್ದೀವಿ ಚೆಕ್ ಮಾಡಿ ಯಾವ ಸ್ಟೇಷನ್ ನಿಮ್ದು ಎನ್ಆರ್ ಪೊಲೀಸ್ ಸ್ಟೇಷನ್ ಮಾಡಿ ಒಳ್ಳೆದಾಗಲಿ ನಾವು ನೀವೆಲ್ಲ ಸೇರಿ ರಾಜ್ಯ ಕಟ್ಟಬೇಕಾಗಿದೆ ನಿಮ್ಗೆ ಗೊತ್ತಾಗಿದೆಯಲ್ಲ ದೇಶ ಬಹಳ ಕೆಟ್ಟೋಗಿದೆ ಅಂತ ಅನ್ನೋದು ಕಟ್ಟಬೇಕಾಗಿದೆ ದಯವಿಟ್ಟು ಮಾಡಿ ಬಂಧುಗಳೇ ಈಗ ನೀವು ನೋಡ್ತಾ ಇದ್ದೀರಾ ಈಗ ಅವರು ಜಡ್ಜ್ ಅಂತ ಹೇಳಿದ್ರು ಆದರೆ ಅವರು ಜಡ್ಜ್ ಅಂತ ಅನ್ನೋಂಥದ್ದು ಪಾಪ ನಮ್ಗೆ ಗೊತ್ತಾಗಿಲ್ಲ ಯಾಕೆಂದರೆ ಈಗ ನಾನು ಸುಮ್ಮನೆ ಮಾತಾಡಬಾರ್ದು ಅನ್ನುವಂಥ ಕಾರಣಕ್ಕೆ ನಾನು ಸುಮ್ಮನೆ ಅದೆ ಕೇಳಬೇಕು ಇಲ್ಲ ಅಧಿಕಾರಿಗಳಾದ್ರೆ ಕೇಳಬೇಕು ಅವ್ರು ಜಡ್ಜಾ ಅಥವಾ ಜಡ್ಜಿನ ರೂಪದಲ್ಲಿರುವಂಥ ಬೇರೆಯವರಾ ಯಾಕೆಂದರೆ ಸುಲಭವಾಗಿ ಅಂಥ ವೆಹಿಕಲ್ಗಳಲ್ಲೇ ಹಣ ರವಾನೆ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅಧಿಕಾರಿಗಳು ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಆಮೇಲೆ ಮುಖ್ಯವಾಗಿ ಯಾವ್ಯಾವುದು ಅಧಿಕಾರಿಗಳು ಬೇರೆ ಬೇರೆ ಅದೇ ನಾನು ಮೊದಲೇ ಹೇಳಿದಾಗೆ ಜಡ್ಜು ಅಂತ ಅನ್ನುವಂಥ ರೂಪಗಳಲ್ಲಿ ಬರುವಂಥದ್ದು ಇವೆಲ್ಲ ಮಾಡ್ತಾರೆ ಆದರೆ ಅವರನ್ನು ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಕೈ ಮುಗಿದು ಬನ್ನಿ ಸರ್ ನಾವು ಕೆಲಸ ಮಾಡ್ತಾ ಇದ್ದೀವಿ ನೀವು ಖುಷಿ ಪಡಬೇಕು ಜಡ್ಜ್ಗಳಾದವರು ಅಂತ ಅನ್ನುವಂಥ ರೀತಿಯಲ್ಲಿ ಇದನ್ನು ಮಾಡಬೇಕು ಇದನ್ನು ರಾಜ್ಯ ಜನ ಕೆ ಆರ್ ಎಸ್ ಪಕ್ಷದ ಸೈನಿಕರು ರಾಜ್ಯ ಜನ ಎಲ್ಲರೂ ಚೆಕ್ ಪೋಸ್ಟ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಬೇಕು ನೀವು ವಿಡಿಯೋ ದರ ಹಾಂ ಸರಿ ಸಾಧ್ಯ ಆದರೆ ನನಗಲ್ಲ ನೀವು ಅಲ್ಲಿಗೋಗಿ ವಿಡಿಯೋ ಮಾಡಿ ಹಾಂ ಎಲ್ಲಿ ಗಾಡಿಗಳಿಗೆ ಇದು ಮಾಡಬೇಕು ಗಾಡಿಗಳ ಡ್ಯಾಶ್ ಬೋರ್ಡ್ ನೋಡಬೇಕು ಆಯಿತಾ ಹಿಡ್ದಾಕೆ ಒಂದು 100 ಕೋಟಿ ದುಡ್ಡು ಹಿಡಿದು ಯಾವುದು ಮಣಿಪಾಲ್ ಚೆಕ್ ಪೋಸ್ಟ್ ಅವರು ಇಂಥ ಅದ್ಭುತವಾದಂಥ ಕೆಲಸ ಮಾಡಿದ್ರು ಈ ಟೀಮ್ ಅಂತ ಸಭಾಸಗಿರಿ ತೆಗೆದುಕೊಳ್ಳಿ ನಿಮ್ಮೆಲ್ಲರಿಗೂ ನಾವು ಮುಂದಿನ ದಿನದಲ್ಲಿ ಒಂದೊಳ್ಳೆ ಶ್ಲಾಘನೆ ಮತ್ತು ಸನ್ಮಾನದ ಕಾರ್ಯಕ್ರಮಗಳನ್ನು ಹಾಕೋತೀವಿ ಹಾಂ ಬಂಧುಗಳೇ ಇದು ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಡೀ ರಾಜ್ಯದ ಕೆ ಆರ್ ಎಸ್ ಪಕ್ಷದ ಸೈನಿಕರುಗಳಿಗೆ ಕೊಡುವ ಸಂದೇಶ ಕಡೆ ಪಕ್ಷ ರ್ಯಾಂಡಮ್ಗೆ ನೀವು ಯಾವ ಸಂದರ್ಭದಲ್ಲಿ ಹೋಗ್ತೀರಿ ಎಲ್ಲಿಗೆ ಹೋಗ್ತೀರಿ ಅಲ್ಲಿದ್ದಂಥ ಚೆಕ್ ಪೋಸ್ಟ್ಗಳಿಗೆ ಭೇಟಿ ಕೊಡಿ ಮೇಲಿಂದ ಮೇಲೆ ಭೇಟಿಗಳು ಕೊಡಿ ಅವ್ರಿಗೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಅಲ್ಲಿ ಸಿಬ್ಬಂದಿಗಳಿಗೆ ಮಾಡ್ತಾರೆ ಇದನ್ನು ಮುಂದಿನ 15-20 ದಿನಗಳ ಕಾಲ ಒಂದು ರೀತಿಯಲ್ಲಿ ಡಮ್ ಕಟ್ಟಿ ಕೆಲಸ ಮಾಡೋದು ಅಂತ ಹೇಳ್ತಾರೆ ಡಮ್ ಕಟ್ಟಿ ಕೆಲಸ ಮಾಡಬೇಕಾಗಿರುವಂಥ ಸಂದರ್ಭ ಹಾಗಾಗಿ ಅವರು ನಾವು ಕೆಲಸ ಮಾಡಬೇಕು ಕೆಲಸ ಮಾಡೋದನ್ನು ಆಲ್ರೆಡಿ ನಮ್ಮ ಅಧಿಕಾರಿಗಳಲ್ಲದೇ ಈ ಸಮಾಜನೂ ಸಾರ್ವಜನಿಕ ವಲಯವೂ ಕೂಡ ಇದನ್ನು ಗಮನಿಸ್ತಾ ಇದೆ ಅಂತ ಅನ್ನುವಂಥದ್ದು ಗೊತ್ತಾಗಲಿ ಆಗ ಅವರು ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಆಮೇಲೆ ಕೆ ಆರ್ ಎಸ್ ಪಕ್ಷದವರು ಈ ರೀತಿ ಓಡಾಡ್ತಾ ಇದ್ದಾರೆ ಅಂತ ಅನ್ನುವಂಥ ಕಾರಣಕ್ಕೆ ಚೆಕ್ ಪೋಸ್ಟ್ಗಳನ್ನು ದಾಟಿಸಿ ಹೋಗಬಹುದು ಹಣ ತೆಗೆದುಕೊಂಡು ಅಂತ ಯೋಚನೆ ಮಾಡ್ತಾ ಇರುವಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಭಯ ಹುಟ್ಟುತ್ತೆ ಒಂದು ವೇಳೆ ಅಲ್ಲಿ ಸಿಕ್ಕಾಕೊಳ್ತಾರೆ ಬೇರೆ ಇನ್ನೆಲ್ಲಾದರೂ ಸಿಕ್ಕಾಕೊಂಡ್ರೆ ಕೆ ಆರ್ ಎಸ್ ಪಕ್ಷ ಅದನ್ನು ತಡೆಯುತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಬೇಕು ಅಂಥ ಸಂದೇಶವನ್ನು ಕೊಡೋದಕ್ಕೆ ನೀವೆಲ್ಲರೂ ಸಿದ್ಧ ಆಗಿ ಹಾಗಾದಾಗ ಮಾತ್ರ ನಾವು ಇದನ್ನು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸೋದಕ್ಕೆ ಬೇಕಾಗಿರುವಂಥದ್ದನ್ನು ನಾವೇ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಆಗುತ್ತೆ ಅಂತ ಕೇಳಿಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕನ್ನಡ ಭುವನೇಶ್ವರಿ ನಮಸ್ಕಾರ